ನಾನು ತಪ್ಪು ತಾಯಿ ನನಗೆ ಯಾಕಿಂತ ಕಿತ್ತು ತಿನ್ನೋ ಕಿರುಮನ ಜೊತೆ ಗಂಟು ಹಾಕಿದೀಯಾ ನ್ಯಾಯ ನೀತಿ ಧರ್ಮ ಶಾಸ್ತ್ರ ಎಲ್ಲದನ್ನು ಗಾಳಿಗೆ ತೂರಿ ತನ್ನ ಸ್ವಾರ್ಥ ಸಾಧನೆ ಒಂದನ್ನೇ ಗುರಿಯಾಗಿ ಇಟ್ಕೊಂಡಿರೋ ಈ ವಿರೂಪಾಕ್ಷ ಶಾಸ್ತ್ರಿ ಜೊತೆ ನನ್ನನ್ನು ಯಾಕೆ ಗಂಟು ಹಾಕಿದೀಯಾ ಇದೇನ ತಾಯಿ ನಿನ್ನ ಮಹಿಮೆ ರಾಕ್ಷಸರು ಸಕಲ ಸಂಪತ್ತನ್ನು ಅನುಭವಿಸ್ತಾ ಇನ್ನೊಂದು ಬೈಕೋತಾ ನಿನ್ನಿಂದಲೇ ಹತರಾಗಿ ಮುಕ್ತಿ ಪಡಿತಾರೆ ಆಮೇಲೂ ಅವರಿಗೆ ಸ್ವರ್ಗ ಆದರೆ ನನ್ನಂತ ಭಕ್ತರು ನಿನ್ನ ಧ್ಯಾನ ಮಾಡ್ತಾ ಇದ್ದಷ್ಟು ಕಾಲವು ಕಷ್ಟಪಡ್ತಾ ನಿನ್ನ ಧ್ಯಾನದಲ್ಲೇ ಕಣ್ಣು ಮುಚ್ಚಿದ್ರು ನಿನ್ನ ಆಸ್ಥಾನದಲ್ಲೇ ನಿನ್ನ ಸ್ತುತಿ ಮಾಡ್ಕೊಂಡಿರುವಂತ ಭಾಗ್ಯ ಒಟ್ಟಾರೆ ಜನ್ಮ ಜನ್ಮಾಂತರದಲ್ಲೂ ಯಾವತ್ತೂ ನಮಗೆ ಸುಖ ಇಲ್ಲ ಇದು ನಿನ್ನ ಭಕ್ತರಿಗೆ ನೀನು ತೋರೋ ಕೃಪೆ ಯಾಕಮ್ಮ ಈ ಪಾಡ ನನಗೆ ನಾನು ಎಷ್ಟು ದಿನ ಹೇಗೆ ಬೇಕು ಈ ಭವಬಂಧನದಲ್ಲಿ ಅದೊಂದು ತಾಳೆಗರಿ ಗ್ರಂಥಕ್ಕಾಗಿ ಇಷ್ಟು ವರ್ಷ ನನ್ನ ಜೀವ ಸವಸಿಬಿಟ್ನಲ್ಲ ನಿನಗೆ ಇನ್ನೂ ಕರುಣೆ ಬರಲಿಲ್ವಾ ನನ್ನ ಮೇಲೆ ಸ್ವಾಮಿಗಳೇ ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ನಮ್ಮ ಕಷ್ಟ ಇದನ್ನ ಯಾರ ಹತ್ರ ಹೇಳ್ಕೊಳ್ಳೋದಪ್ಪ ಆ ತಾಯಿ ಹತ್ರ ಹೇಳ್ಕೊತಿದ್ದೆ ಓ ಅಮ್ಮನವ್ರ ಜೊತೆ ಮಾತಾಡ್ತಿದ್ದೀರಾ ನಿಮಗೂ ಕಾಣ್ತಾಳ ಆ ತಾಯಿ ನನಗೂ ಅಂದ್ರೆ ಇನ್ಯಾರು ಹೀಗೆ ಮಾತಾಡ್ತಾರೆ ನಮ್ಮ ಸುಂದರಿ ಒಂದೊಂದ್ಸಲ ಇದ್ದಕ್ಕಿದ್ದಂಗೆ ಎಲ್ಲೆಲ್ಲ ನೋಡ್ಕೊಂಡು ಮಾತಾಡ್ತಿರ್ತಾಳೆ ಎದುರುಗಡೆನೆ ಇದ್ರು ನನಗಂತೂ ಯಾರು ಕಾಣಿಸೋದೇ ಇಲ್ಲ ಒಂದೊಂದ್ಸಲ ಅವಳಿಗೆ ಹುಚ್ಚಿಡ್ದಿದೆ ಅನ್ಸುತ್ತೆ ಸಾಧ್ಯನೇ ಇಲ್ಲ ಕಣೆ ಅವಳು ನೋಡಿದ್ರೆ ಯಾವಾಗಲೂ ದೈವ ನಿಂದನೆಯಲ್ಲಿ ತೊಡಗಿರ್ತಾಳೆ ಅಂತ ಕೇಳ್ಪಟ್ಟಿದ್ದೀನಿ ಅವಳಿಗೆ ಆ ತಾಯಿ ಕಾಣಬೇಕು ಅಂದ್ರೆ ಪ್ರಹ್ಲಾದನ ಕೋರಿಕೆ ತರ ಆ ತಾಯಿ ಕಂಬದಿಂದ ಎದ್ದು ಬರಬೇಕಷ್ಟೇ ಸುಳ್ಳು ಸುಳ್ಳೇ ಏನೇನೋ ಹೇಳಬೇಡ ಅದೇನೋ ಗೊತ್ತಿಲ್ಲ ಸ್ವಾಮಿ ಅವಳಾದ್ರೆ ಅಮ್ಮನವ್ರನ್ನ ಬೈಯೋದಕ್ಕೆ ಅವಳ ಹತ್ರ ಮಾತನಾಡ್ತಿರ್ತಾಳೆ ನಿಮ್ಗೇನು ಕೊರತೆ ನೀವು ವಿರೂಪಾಕ್ಷ ಶಾಸ್ತ್ರಿಗಳ ಸಂಘದಲ್ಲಿದ್ದೀರಿ ನೀವು ಮಾತನಾಡೋದು ನೋಡಿದ್ರೆ ನಿಮ್ಮ ಖುಷಿನ ಹೇಳ್ಕೊತಿಲ್ಲ ಅಂತ ಅನ್ನಿಸ್ತಾ ಇದೆ ನಮ್ಮ ತಂದೆಗೆ ನಾನು ದೈವಿಕ ವಿದ್ಯೆ ಕಲಿಬೇಕು ಅಂತ ಬಹಳ ಆಸೆ ಇತ್ತು ಅವರು ಸಾಧನೆ ಮಾಡ್ತಾ ಇದ್ರು ಆದರೆ ಅವರು ಅರ್ಧ ಸಾಧನೆಯಲ್ಲಿ ಇದ್ದಾಗಲೇ ತಾಯಿ ಪಾದ ಸೇರ್ಕೊಂಡ್ರು ಅವರ ಸಾಧನೆಯನ್ನು ನಾನು ಪೂರ್ತಿ ಮಾಡಬೇಕು ಅನ್ನೋದು ಅವರ ಕಡೆಯ ಆಸೆ ಆಗಿತ್ತು ಆದರೆ ನಾನು ಅವರ ಸಾಧನೆಯನ್ನು ಪೂರ್ತಿ ಮಾಡದೇ ಇದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನನ್ನ ಪ್ರಯತ್ನವನ್ನು ಮುಂದುವರಿಸಿದೆ ಆದರೆ ಈಗ ನನ್ನ ಪ್ರಯತ್ನ ಕೂಡ ಫಲಿಸ್ತಾ ಇಲ್ಲ ಆ ನನ್ನ ಸಾಧನೆಗೆ ಬೇಕಾದ ಧರ್ಮಗ್ರಂಥವೊಂದು ಇಲ್ಲಿ ಸಿಕ್ಕಾಕೋಬಿಟ್ಟಿದೆ ಅದನ್ನು ಪಡಿಬೇಕು ಅಂತ ನಾನು ಪಡಬಾರದು ಪಾಡಪಟ್ಟು ಇಲ್ಲೇ ಬಂದಿಯಾಗ್ಬಿಟ್ಟಿದ್ದೀನಿ ಕ್ಷಮಿಸಿ ಸ್ವಾಮಿಗಳೇ ನಿಮ್ಮ ಪಾಡಿಗೆ ನೀವು ಮಾತನಾಡ್ಕೋತಿದ್ರಿ ನಾನು ಬಂದು ನಿಮಗೆ ತೊಂದರೆ ಕೊಟ್ಬಿಟ್ಟೆ ಅನಿಸುತ್ತೆ ಇಲ್ಲ ಕಣಪ್ಪ ಆ ತಾಯಿನೇ ನಿನ್ನನ್ನು ಎಲ್ಲಿ ಕಳಿಸಿಯಾಳೆ ನನ್ನ ಮೊರೆ ಕೇಳಿ ಆ ಸುಂದರಿ ಕೂಡ ತಾಯಿ ಜೊತೆ ಮಾತಾಡ್ತಿದ್ದಾಳೆ ಅಂದರೆ ಇದರಲ್ಲಿ ಏನೋ ದೈವ ನಿರ್ಣಯ ಇದೆ ಈ ವಿಚಾರ ನನಗೆ ತಿಳಿಯೋ ಹಾಗೆ ಮಾಡಿ ಕತ್ತಲಲ್ಲಿದ್ದ ನನ್ನ ಸಾಧನೆಯ ದಾರಿನ ಬೆಳಕು ಮಾಡಿದೆ ಇವತ್ತು ನೀನೇ ನನಗೆ ಪುಣ್ಯ ದರ್ಶನ ಅಯ್ಯೋ ನಾನು ಚಪ್ಪಲಿ ಕಾಯೋನು ನಾನೆಲ್ರಿಗೂ ಕೈ ಮುಗಿಬೇಕು ನೀವು ಈ ಕೈ ಮುಗಿಯೋದು ನೋಡಿದ್ರೆ ನನಗೆ ಭಯ ಆಗುತ್ತೆ ನಿಮ್ಮ ಪಾಡಿ ನೀವು ಆಕಾಶ ನೋಡ್ಕೊಂಡು ಮಾತಾಡ್ಕೊಳ್ಳಿ ನಾನು ಬರ್ತೀನಿ